ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದೊಳಗ ಏನು ನಡೆಯುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ, ನಾನು ಮೊನ್ನೆ ಟೊಮೆಟೊ ಹಣ್ಣಿಂದ ಕಡಿ ಮಾಡೋದು ತೋರಿಸಿನಿ ರೀ, ಅಂದ್ರೆ ಗೊಜ್ಜು ಮಾಡೋದು ತೋರಿಸಿದೆ. ಟೊಮೆಟೊ ಹಣ್ಣಿಂದ ರೀ ಬ್ಯಾಚುಲರ್ ಇದ್ದಾರ ಆಯಿತು ಅಥವಾ ಅರ್ಜೆಂಟ್ ಕೆಲ್ಸಕ್ಕೆ ಹೋಗೋರಿದ್ದಾರ ಆಯಿತು, ಈ ಥರ ಮಾಡ್ಕೊಂಡು ಊಟ ಮಾಡಿರಿ ಭಾಳ ಟೇಸ್ಟ್ ಆಗುತ್ತಾ ಅಂತೇಳಿ ಆ ಥರದ ಸಾಂಬಾರು ತೋರಿಸಿನಿ, ನಾನು ಗೊಜ್ಜು ಮಾಡೋದು ತೋರಿಸಿನಿ ರೀ. ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊನ ಹೆಚ್ಚಾಕಿ ಅದನ್ನು ತಿಳಿ ಸಾರ್ಗತೆ ಮಾಡೋದನ್ನು ತೋರಿಸಿನಿ ಫ್ರೆಂಡ್ಸ. ಆದರೆ ಟೊಮೆಟೊ ಹಣ್ಣು ಹುಳಿ ಅಂದರೆ ಟೊಮೆಟೊ ಹಣ್ಣಿಂದ ಉಪ್ಪಿನಕಾಯಿ, ನೀವು ನೋಡಿರಿಲ್ಲೋ ಅಥವಾ ಕೇಳಿರಿಲ್ಲ ನನಗೆ ಗೊತ್ತಿಲ್ಲ, ಆ ಥರದ್ದು ನಾನು ಮಾಡಿ ತೋರ್ಸಾಕತ್ತೀನಿ ಫ್ರೆಂಡ್ಸ. ಭಾಳ ಟೇಸ್ಟಿಯಾಗ್ರಿ, ನೀವು ಒಂದು ವಾರ ಗಂಟಲೆ ಇಟ್ಕೊಂಡು ಅದನ್ನು ಫ್ರಿಜ್ ಇದ್ದವ್ರು ಒಂದು ವಾರ ಗಂಟಲೆ ಇಟ್ಕೊಂಡು ನೀವು ಊಟ ಮಾಡ್ಬೋದು ರೀ. ಅದನ್ನು ತೊಗೊಂಡು ನಿಮ್ಗೆ ಊಟ ಮಾಡೋ ಮುಂದೆ ರೊಟ್ಟಿಗೆ ಆಗ್ಬೋದು, ಚಪಾತಿಗೆ ಆಗ್ಬೋದು, ಅನ್ನಕ್ಕೆ ಆಗ್ಬೋದು, ಎಷ್ಟು ಟೇಸ್ಟ್ ಆಗುತ್ತಾ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗುತ್ತೆ ಫ್ರೆಂಡ್ಸ. ಆ ಥರದ್ದು ನಾನು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ನಾನು ಇವತ್ತು ಮಾಡಿ ತೋರ್ಸಾಕತ್ತೀನಿ ಫ್ರೆಂಡ್ಸ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ನೋಡಿರಿ, ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಆಮೇಲೆ ಕಡೆ ನನ್ನ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತೇಳಂದು. ಇವಾಗ ಅದಕ್ಕೆಲ್ಲ ಏನು ಬೇಕು ಅಂತೇಳಂದು ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ನೀವು. ಇಲ್ಲಿ ನೋಡಿರಿ, ಇವಾಗ ಟೊಮೆಟೊ ಹೆಚ್ಕೊಂಡಿನಿ, ಒಂದು ಅರ್ಧ ಕೆ ಜಿ ಇದಿರ್ಬೋದು ಟೊಮೆಟೊ ಹಣ್ಣು, ಅಷ್ಟೇ ಹೆಚ್ಕೊಂಡಿನಿ ನಾನು. ಆಮೇಲೆ ಕಡೆ ಸ್ವಲ್ಪ ಅಕ್ಕಿ ತೊಗೊಂಡಿನಿ ರೀ. ಆಮೇಲೆ ಕಡೆ ಏನಪ್ಪ ಅಂದ್ರೆ ಸ್ವಲ್ಪ ಸಾಸಿವೆ ತೊಗೊಂಡಿನಿ ರೀ, ಒಂದು ಟೀ ಸ್ಪೂನ್ ಅಷ್ಟು. ಆಮೇಲೆ ಕಡೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿನಿ ರೀ. ಆಮೇಲೆ ಕಡೆ ಮೆಂತ್ಯ ಕಾಳು ಬೇಕು, ಒಂದು ಟೀ ಸ್ಪೂನ್ ಅಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಸಾಕ್ರಿ, ಇದು ಮೆಂತ್ಯ ಕಾಳು ಅಷ್ಟು ತೊಗೊಂಡು ಇವಾಗ ಇಲ್ಲಿ ಒಂದು ಬಾಳ್ಗಿಗೆ ನಾನು ಕಾಯಕಿಡಾಕತ್ತೀನಿ ರೀ. ಇದ್ರೊಳಗೆಲ್ಲ ಹುರ್ಕೊಳ್ಳೋಣ್ರಿ, ಈಗ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ನಮ್ಮಿ. ಇಲ್ಲಿ ನೋಡಿ ಫ್ರೆಂಡ್ಸ, ಇವಾಗ ನಾನು ಬಾಳ್ಗೆ ಕಾಯಕಿಟ್ಟೀನಿ ರೀ. ಏನು ಹಾಕೊಂಡಿನಿ ಅಂತ ಹೇಳಿ ನೋಡಿರಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಇದನ್ನ ಏನು ರೀ ಇದು ಮೆಂತ್ಯ ಹಾಕೊಂಡಿನಿ ರೀ. ಆಮೇಲೆ ಕಡೆ ಅಕ್ಕಿ ಹಾಕೊಂಡಿನಿ, ಅಕ್ಕಿ ಹಾಕೋದ್ರಿಂದ ತಿಕ್ಕಾಗಿ ಬರತ್ತೆ ರೀ ಉಪ್ಪಿನಕಾಯಿ ಅಂತೇಳಿ. ಹಂಗಂದ್ರೆ ಇದು ಏನು ರೀ ಗಟ್ಟಿಯಾಗಿ ಬರುತ್ತೆ ರೀ, ಸ್ವಲ್ಪ ಗಟ್ಟಿ ಆಗುತ್ತೆ, ನೀರು ಆಗಂಗಿಲ್ಲ ರೀ. ಮತ್ತು ಆಮೇಲೆ ಕಡೆ ಜೀರಿಗೆ ಹಾಕೊಂಡಿನಿ, ಸಾಸಿವೆನ ಹಾಕೊಂಡಿನಿ ಇದ್ರೊಳಗೆ. ಎಲ್ಲವೂ ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿನಿ, ಸ್ವಲ್ಪ ಜೀರಿಗೆ ಅಷ್ಟು ಜಾಸ್ತಿ ಹಾಕೊಂಡಿನಿ, ಯಾಕಂದ್ರೆ ಜೀರಿಗೆ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ರೀ ಮತ್ತು ಟೇಸ್ಟಿಯಾಗಿನ ಆಗುತ್ತೆ ನಮ್ಗೆ. ಇವನ್ನ ಕೆಂಪಾಗಿ ಹುರ್ಕೊಂಬಿಡೋಣ ರೀ, ಈ ಥರ ಕೆಂಪಾಗಲ್ಲ ರೀ, ಕೆಂಪಾಗಮ್ಮಂತ ಹುರ್ಕೊಂಬಿಡೋಣ ರೀ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಾಸಿವೆ ಎಲ್ಲ ಸೆಡ್ಯಾಕತ್ತವ್ರಿ, ಎಲ್ಲ ಗೋಲ್ಡನ್ ಕಲರ್ಗೆ ಬರಾಕತ್ತವು. ಎಂಥ ಘಮ ಘಮ ಅಂತ ಒಂದು ವಾಸನೆ ಬರಾಕೈತಿ ಗೊತ್ತಾ ಫ್ರೆಂಡ್ಸ್, ಅಷ್ಟು ಘಮ ಘಮ ಅಂತ ಒಂದು ವಾಸನೆ ಬರತೈತೆ ನೋಡಿ ಒಂದು ಹುರ್ಕೊ ಅಂದ್ರೆ ಇದು ಅದ್ರಿ ಮೆಂತ್ಯ ಕಾಳು. ಹಂಗಂತೆ ಅಂದ್ರೆ ಈಗ ಏನು ಮಾಡಪ್ಪ ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ರೀ. ಮತ್ತು ಹೊತ್ತಬಾರ್ದಲ್ಲ ರೀ, ಗೋಲ್ಡನ್ ಕಲರ್ ಅಷ್ಟೇ ಆಗ್ಬೇಕು ನಮಗೆ, ಹೊತ್ತಬಾರ್ದು. ಹಂಗಂತೆ ಸ್ವಲ್ಪ ಈ ಥರ ಮಾಡ್ಕೊತೀನಿ ರೀ. ಈ ಥರ ಮಾಡ್ಕೊಂಡು ಇವಾಗ ಇವನ್ನ ಆರಿದ್ವು ಅಂತ ಹೇಳಿದ್ರೆ ಬೇರೆ ತಾಟ್ನೊಳಗೆ ತೆಗಿತೀನಿ ರೀ. ಒಂದು ತಾಟ್ನೊಳಗೆ ತೆಗೆದಿಟ್ಟು ಆರಿಡ್ತೀನಿ ರೀ, ಅಂದ್ರೆ ಮಿಕ್ಸಿ ಹಾಕೊಳಕ್ಕೆ ಚಲೋ ಅನಿಸ್ತೈತೆ ರೀ. ಇಲ್ಲಿ ನೋಡ್ರಿ, ಇವಾಗ ಆರಿಟ್ಟಿನ್ರಿ, ಇವು ಸ್ವಲ್ಪ ಆರ್ರಿ ಆರಿದು ಅಂದ್ರೆ ನಮ್ಮ ಆರಿಪಾಯಿ ಹೇಳಿದೆ ಈಗ ಮಿಕ್ಸಿ ಹಾಕೊಂಬಾರ್ವಾ ಅಂತ ಅಂದು ಹ್ಞೂ ಅಂತ ಹೇಳಿದ್ರಿ. ಈಗ ನಾ ಏನು ಮಾಡ್ತೀನಿಪ್ಪ ಅಂತಂದ್ರೆ ಎಣ್ಣೆ ಕಾಯಿ ಕಟ್ತೀನಿ ರೀ. ಒಂದು ಇದನ್ನು ತೊಗೊತೀನಿ ರೀ, ಬಾಳ್ಗಿರಿ ಬಾಳ್ಗಿ ತೊಗೊಂಡು ಎಣ್ಣೆ ಕಾಯಿ ಕಟ್ತೀನಿ ರೀ ನಾನು. ಈಗ ಇದ್ರಾಗ ಎಣ್ಣೆ ಕಾಯಿ ಕಡನ್ರಿ, ಈಗ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೊಳ್ಳನ್ರಿ, ಯಾಕಂತ ಹೇಳಿದ್ರೆ ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತಂದ್ರೆ, ಅದ್ರಾಗ ಈ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಹಂಗಂತೆ ಅಂದ್ರೆ ಒಂದು 2 ಟೀ ಸ್ಪೂನ್ ಹಾಕೋ ಅಷ್ಟು, ಒಂದು ಮತ್ತೆರಡು ಜಾಸ್ತಿ ಹಾಕೊಂಡ್ರಿ, ಅಷ್ಟು ಹಾಕೊಂಡು ಮಾಡೋಣ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ, ಇವಾಗ ಎಣ್ಣೆ ಕಾಯಕಿಟ್ಟೀನಿ ರೀ ನಾನು. ಎಣ್ಣೆ ಕಾಯ್ತು ಅಂಥೇಳಿ ಅಂದ್ರೆ ನೋಡೋಣ ರೀ, ಮೊದಲು ಎಣ್ಣೆ ಕಾಯ್ತೋ ಇಲ್ಲ ಅಂತಂದು ಈ ಥರ ಸಾಸಿವೆ ಜೀರಿಗೆ ಹಾಕಿ ನೋಡೋಣ ರೀ. ಎಣ್ಣೆ ಇನ್ನೂ ಕಾದಿಲ್ಲ ರೀ, ಕಾದಿದ ಮೇಲೆ ಎಣ್ಣೆ ಹಾಕಿ ಇದನ್ನ ಸಾಸಿವೆ ಜೀರಿಗೆ ಹಾಕಿದ್ವಿ ಅಂದ್ರೆ ಚಲೋ ಆಗುತ್ತೆ, ಇಲ್ಲಂತಂದ್ರೆ ಕಚಾ ಕಚಾ ಅಂತ. ಇದೊಂದು ನೆನ್ಪಿಟ್ಕೋರಿ ನೀವು, ಎಣ್ಣೆ ಹಸಿದಾಗ ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಏನು. ಎಣ್ಣೆ ಕಾದಿದ ಮೇಲೆ ಹಾಕಬೇಕು. ಇವಾಗ ಕಾಯಕತ್ತೈತ್ರಿ ಎಣ್ಣೆ. ಈಗೇನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಸಾಸಿವೆ ಆಮೇಲೆ ಕಡೆ ಸ್ವಲ್ಪ ಜೀರಿಗೆ ಎರಡು ಕುಡಿಸಿದ್ವು ಅದಾವ ರೀ, ಎರಡು ಕುಡಿಸಿ ಹಾಕಿದ್ದು ನೋಡ್ರಿ ನಾ. ಈಗ ಈ ಥರ ಸ್ವಲ್ಪ ಸ್ಲೋ ಇಟ್ಕೊಳ್ಳೋಣ ರೀ ಗ್ಯಾಸ್ ಈ ಥರ ಸ್ಲೋ ಇಟ್ಕೊಂಡು ನೋಡಿರಿ. ಇವಾಗ ಚಟಪಟ ಅಂತಂದು ಸಿಟಿ ಹಾಕತ್ತವ್ರಿ. ಈಗ ಆಮೇಲೆ ಕಡೆ ನಾವೇನು ಹಾಕೊಳ್ಳೋಣಪ್ಪ ಅಂದ್ರೆ ನೆಕ್ಸ್ಟ್ ಅರ್ಶಿನ ಪುಡಿ ಹಾಕೊಳ್ಳೋಣ ರೀ, ಅರ್ಶಿನ ಪುಡಿ ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಹಿಂಗೆ ಇದ್ದವ್ರು ಹಿಂಗೆ ಹಾಕೋರಿ, ಅಂದ್ರೆ ಹಿಂಗೆ ತಿನ್ನೋರು ಹಿಂಗೆ ಹಾಕೋರಿ, ನಾವು ತಿನ್ನಂಗಿಲ್ಲ ರೀ ಹಿಂಗೆ. ಹಂಗಂತೇನು ನಾನು ಹಾಕಕತ್ತಿಲ್ಲ ರೀ, ಇಲ್ಲಿ ಹಿಂಗೆ ನಮ್ಮ ಮಕ್ಕಳು ತಿನ್ನಂಗಿಲ್ಲ ಏನಿಲ್ಲ ರೀ, ಹಂಗಂತಂದು ಹಾಕಿಲ್ಲ ರೀ ನಾನು. ಇವಾಗ ನೋಡ್ರಿ ಚಲೋ ಬಿಸಿ ಹಾಕತ್ತವ್ರಿ ಈಗೆಲ್ಲ ಸಾಸಿವೆ ಜೀರಿಗೆಲ್ಲ ಕೂಡಿ. ಈಗೇನು ಮಾಡಪ್ಪ ಅಂದ್ರೆ ಹೆಚ್ಚಿಟ್ಟಂಥ ಟೊಮೆಟೊನ ಇದ್ರೊಳಗೆ ಹಾಕೊಳ್ಳೋಣ, ಇದ್ರೊಳಗೆ ಹಾಕೊಂಡು ಆಮೇಲೆ ಕಡೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಇದ್ರ ಮ್ಯಾಗ ಉಪ್ಪು ಹಾಕಿದ್ರೆ ಟೊಮೆಟೊ ಹಣ್ಣು ಮೆತ್ತಗಾಗಿಬಿಡ್ತಾವೆ, ಭಾಳ ಮೆತ್ತಗಾಗೋದು ಬೇಡ್ರಿ ನಮ್ಗೆ, ಹೋಳು ಇರ್ಬೇಕು ರೀ ಉಪ್ಪಿನಕಾಯಿ ಗತ್ತೇನೆ. ಈಗ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊತೀನಿ ರೀ. ಮತ್ತೇನು ಕಡಿಮೆ ಬಿತ್ತಂದ್ರೆ ಆಮೇಲೆ ಹಾಕೊಳಕ್ಕೆ ಬರುತ್ತೆ. ಇವಾಗ ಏನು ಮಾಡೋಣ ಅಂತಂದ್ರೆ ಈ ಥರ ಮಿಕ್ಸ್ ಮಾಡೋಣ, ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಬಿಡಣ್ರಿ. ಇದು ಮುಚ್ಚಿಬಿಡಣ್ರಿ, ಸ್ವಲ್ಪ ಹೊತ್ತು ಕುದಿಲ್ರಿ ಇದು ಟೊಮೆಟೊ ಹಣ್ಣೆಲ್ಲ. ಅರ್ಶಿಯ ಇದನ್ನು ಸ್ವಲ್ಪ ಮಿಕ್ಸಿ ಹಾಕೊಂಬಮ್ಮ. ಹಾಂ ಆರಿದ್ವನು ಈಗ ಅಯ್ಯ ಯಾರ್ಯಾವು ಆರ್ಯಾವ ಹಾಕೊಂಬು ಇಲ್ಲ ಮಾರ್ಯಾವು ಕರ್ಬೇ ಇಲ್ಲ. ಹಾಂ ಅಯ್ಯೋ ನೀನು ತೊಗೊಂಬಂದಿನಿ ಫ್ರಿಜ್ನೊಳಗೆ ಐತದ ನೋಡ್ತೀನಿ ತಡಿ ನಾನು. ಹಂಗಾದ್ರ ಈಗ ಇಲ್ಲಿ ನೋಡಿರಿ ಸ್ವಲ್ಪ ಕುದಿಯಾಕತ್ತೈತ್ರಿ, ಇನ್ನೂ ಕುದಿಲ್ಲ ಅಷ್ಟು. ಆಮೇಲೆ ಕಡೆ ಏನು ಹಾಕೊಂಡ್ಬಿಟ್ಟು ಕರ್ಬೇವು ಹಾಕೊಳ್ಳೋಣ ರೀ ಸ್ವಲ್ಪ ಸ್ವಲ್ಪ ಕರಿಬೇಕಂದ್ರೆ ವಾಸನೆ ಬರುತ್ತೆ ರೀ ಗಮ ಗಮ ಅಂತ ಅಂದ ಇವಾಗ ಮುಚ್ಚಳ ಮುಚ್ಚನ್ರಿ ಇಲ್ಲಿ ನೋಡಿ ಇವಾಗ ನಾನು ಮುಚ್ಚಳ ತೆಗೆದೆ ರೀ ನೋಡ್ರಿ ಕುದ್ ಬಿಡುತ್ತೆ ಆದ್ರೆ ರಾಸ್ ಆಗಬಾರದು ರೀ ಟೊಮೆಟೊನೆಲ್ಲ ಅಂದ್ರೆ ಒಡಿತವಲ್ಲ ಟೊಮೆಟೊನ ಆ ಥರ ಒಡಿಬಾರ್ದು ಫ್ರೆಂಡ್ಸ ಇವು ಹಾಗೆ ಸ್ವಲ್ಪ ಹೊಳಿದ್ನಂದ್ರೆ ಉಪ್ಪಿನಕಾಯಿ ಗತೆ ಆಗ್ತಾವ್ರಿ ಹಂಗಂತ ಹೇಳಂದ ನೋಡ್ರಿ ಈಗ ಕುದಿಯಾಕತ್ತೈತ್ರಿ ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಖಾರ ಹಾಕೊಂಡ್ರಿ ನಿಮ್ಮ ಖಾರ ನೀವು ಹೆಂಗೆ ಊಟ ಮಾಡ್ತೀರೋ ಖಾರ ಅದ್ರ ಮೇಲೆ ಫ್ರೆಂಡ್ಸ ಇವಾಗ ನಾನು ಖಾರ ಪುಡಿ ಹಾಕಕತ್ತೀನಿ ಒಣ ಖಾರ ಪುಡಿ ಹಾಕಕತ್ತೀನಿ ರೀ ಇಷ್ಟು ಒಣ ಖಾರ ಪುಡಿ ಹಾಕಿನಿ ರೀ ಆಮೇಲೆ ಕಡೆ ನಾನು ಇಲ್ಲಿ ಮಿಕ್ಸಿ ಹಾಕೊಂಡಿನಿ ರೀ ಅದನ್ನು ಏನು ಮಸಾಲೆ ಹುರಿದಿದ್ನಲ್ಲ ಆಗದಾಗ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೈತೆ ರೀ ನನಗೆ ಎಷ್ಟು ಬೇಕೋ ನಾನು ಅಷ್ಟೇ ಮಿಕ್ಸಿ ಮಾಡ್ಕೊಂಡಿನಿ ರೀ ಹಂಗಂತ ನಾನು ಅಷ್ಟು ಹಾಕಿಬಿಡ್ತೀನಿ ರೀ ಇದನ್ನು ಈ ಥರ ಅಷ್ಟು ಹಾಕ್ಕೊಳ್ಳೋಣ ರೀ ಇದನ್ನು ಇನ್ನೊಂದು ಸ್ವಲ್ಪ ಹತ್ತಿತ್ತಡ್ರಿ ಇದ್ರೊಳಗೆ ಅಷ್ಟು ಹಾಕ್ತೀನಿ ರೀ ಹಾಂ ಇದನ್ನು ಅಷ್ಟು ಹಾಕ್ಕೊಂಡ್ಬಿಡೋಣ ರೀ ಈಗೇನು ಮಾಡೋಣಪ್ಪ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ಈ ಥರ ಮಿಕ್ಸ್ ಮಾಡೋಣ ರೀ ಮಿಕ್ಸ್ ಮಾಡಿಟ್ಟು ಫ್ರೆಂಡ್ಸ ನೀವು ಎಷ್ಟು ದಿನ ಬೇಕಾದರೂ ನೀವು ಊಟ ಮಾಡ್ಬೋದು ರೀ ನೀವು ಇದನ್ನು ಇಟ್ಕೊಂಡು ಒಂದು ವಾರ ಗಂಟೆ ಇಟ್ಕೊಂಡು ನೀವು ಫ್ರಿಜ್ನೊಳಗಿತ್ತಂದ್ರೆ ವಾರ ಗಂಟೆ ಇಟ್ಕೊಂಡು ನೀವು ಬಿಸಿ ಮಾಡೋದು ಬಿಸಿ ಮಾಡ್ಕೊಂಡಾದ್ರೂ ಉಣ್ರಿ ಇಲ್ಲ ಹಂಗಾದ್ರೂ ಉಣ್ರಿ ಟೇಸ್ಟಾಗಿರ್ತೈತಿ ರೀ ಅದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚಲೋ ಅದು ಒಳ್ಳೇದು ಬೇಡಪ್ಪ ನಮಗೆ ಬಿಸಿ ಮಾಡ್ಕೊಳ್ಳೋದು ಲೇಟ್ ಆಗೈತಿ ಅಂತ ಅನ್ನೋರು ಮಾಡೋರಂತೂ ಭಾಳ ಸಖತ್ತಾದಂಥ ಉಪ್ಪಿನಕಾಯಿ ರೀ ಇದು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ರೀ ಅಯ್ಯೋ ಘಮ 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 ಅನ್ನಕತೈತಿ ಫ್ರೆಂಡ್ಸ ಇದು ಒಂದು ಡಬ್ಬಿ ಒಳಗೆ ಹಾಕಿ ನಾವು ಎತ್ತಿ ಬಿಟ್ವಿ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ ಸ್ವಲ್ಪ ಕುದಿಲ್ರಿ ಈಗ ಅದು ಏನು ಮಾಡ್ತೀನಪ್ಪ ಅಂದ್ರೆ ಇವಾಗ ಮುಚ್ಚಳ ಮುಚ್ಚಿಬಿಡೋಣ ರೀ ಇಲ್ಲಿ ಇವಾಗ ಮುಚ್ಚಳ ತೆಗೇನ್ರಿ ಇದು ಮ್ಯಾಗಿಂದು ಹಿಡಿಕಿತ್ರಿಪ್ಪ ಅದು ಹೋಗ್ಬಿಟ್ಟದ್ರಿ ಯಾಕೇನು ಮುರಿದ್ಬಿಟ್ಟದ್ರಿ ಅದು ಇವಾಗ ತೆಗೇನ್ರಿ ಹಂಗತ್ತಂತೇಳಿ ವಾವ್ ನೋಡ್ಬೋದ್ರಿ ಇಲ್ಲಿ ನೀವು ಎಷ್ಟು ನೋಡಿರಿ ಅಕ್ಕಿ ಹಾಕಿತ್ತಲ್ರಿ ಒಂದೆರಡು ಅಕ್ಕಿ ಮಿಕ್ಸ್ ಮಾಡ್ತಾಯಿದ್ದ ಈ ಥರ ಆಗುತ್ತಾ ನೋಡಿ ಫ್ರೆಂಡ್ಸ ದಯವಿಟ್ಟು ಮನೆಯೊಳಗೆ ಎಲ್ಲರೂ ಟ್ರೈ ಮಾಡಿರಿ ಪ್ಲೀಸ್ ಈ ಥರ ಟ್ರೈ ಮಾಡಿ ನೋಡಿರಿ ಆಮೇಲೆ ಕಡೆ ಹೇಳ್ರಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ ನೋಡಿರಿ ಇವಾಗ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿರಿ ಇವಾಗ ಅನ್ನದೊಳಗಂತೂ ಬಿಸಿ ಬಿಸಿ ಅನ್ನದೊಳಗಂತೂ ಸೂಪರ್ ಆದಂಥ ಕಾಂಬಿನೇಷನ್ನು ಫ್ರೆಂಡ್ಸ ಇದು ಮತ್ತು ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಅಂದ್ರೆ ಒಂದು 4 ದಿನ ಪಲ್ಯದ್ದೇನು ಚಿಂತೆನೇ ಇಲ್ಲಪ್ಪ ಅಂತ ಅನ್ನೋ ಥರ ನಾನು ತೋರಿಸಿದ್ದೀನಿ ಫ್ರೆಂಡ್ಸ ಇವಾಗ ಏನು ಹಾಕೋಣಪ್ಪ ಅಂತ ಹೇಳಿದ್ರೆ ಕೊತ್ತಂಬರಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಈ ಥರ ಸಾಕು ಇಷ್ಟ ಕೊತ್ತಂಬರಿಯನ್ನು ಹಾಕಿದ್ರೆ ನಡೀತಿ ಬಿಟ್ರೆ ನಡೀತಿ ಆದರೆ ಚೆನ್ನಾಗಿ ಇದು ಬರುತ್ತೆ ರೀ ಫ್ಲೇವರ್ ಅಂತಾರಲ್ರಿ ವಾಸನೆ ಚೆನ್ನಾಗಿ ಬರುತ್ತೆ ರೀ ನೋಡಿರಿ ಯಾವ ಥರ ಆಗೈತೆ ನೋಡಿರಿ ಡಿಸೈನ್ ಎಲ್ಲ ನೀವು ಒಂದು ಡಬ್ಬಿ ಒಳಗೆ ಹಾಕ್ಕೊಂಡು ಭಾಳಷ್ಟು ಮಾಡ್ಕೊಂಡು ಒಂದು ಡಬ್ಬಿ ಒಳಗೆ ಇಟ್ಕೊಂಡು ನೀವು ಒಂದು 8-10 ದಿನ ಆದರೂ ಆರಾಮ ನೀವು ಊಟ ಮಾಡ್ಬೋದು ರೀ ಫ್ರಿಜ್ನೊಳಗೆ ಇಟ್ಕೊಂಡು ಕಡಿಗಾದರೂ ಒಂದು 4 ದಿನ ಆದರೂ ಏನಾಗಕ್ಕಿಲ್ಲ ಅಂತೀನಿ ರೀ ನಾನು ಚಲೋ ಬರ್ಬೋದು ಅಂತೀನಿ ರೀ ನಾನು ನೋಡಿರಿ ಇವಾಗ ರೆಡಿ ಮಾಡಿದೆ ನೋಡಿರಿ ನಾನು ಮತ್ತು ಇದಕ್ಕೆ ಕೆಲವೊಬ್ಬರು ನೀರು ಹಾಕ್ತಾರೆ ಫ್ರೆಂಡ್ಸ ನೀರು ಹಾಕಬಾರ್ದು ರೀ ನೀರು ಹಾಕಿದ್ರೆ ಮತ್ತೆ ಟೊಮೆಟೊ ಹಣ್ಣಿನ ಸಾರದಂಗೆ ಆಗ್ಬಿಡತ್ತೆ ರೀ ಅದನ್ನ ಅದು ನೀರು ಹಾಕಬಾರ್ದು ರೀ ಇಷ್ಟ ಇದನ್ನು ಮಾಡಿ ಇದನ್ನು ಎಣ್ಣೆ ಒಳಗೆ ಈ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ ಅಂದರೆ ಕೆಡಂಗಿಲ್ಲ ರೀ ಈ ಥರ ಮಾಡಿ ಇಟ್ಕೊಬೇಕು ಇವಾಗ ಒಂದು ಬೌಲ್ಗೆ ಹಾಕೊಳ್ಳೋಣ ರೀ ಇದನ್ನ ಮಮ್ಮಿ ಉಪ್ಪಿನಕಾಯಿ ಮಮ್ಮಿ ಅದು ಮಸ್ತ್ ವಾಸನೆ ಬರತ್ತಲ್ಲ ಸೂಪರ್ ಆಗಿ ಅಂತ ವಾಸನೆ ಬರಾಗೈತವಾ ಭಾಳ ಟೇಸ್ಟಿ ಆಗೈತಿ ನಮ್ಮ ಆಸಿಪ್ ಅಂತ ಆಲ್ರೆಡಿ ಕಾಯಕತ್ತಾನ ಈಗ ಉಣ್ಣಾಕ ಏನ ಟಮಾಟಿ ಉಪ್ಪಿನಕಾಯಿ ಅಯ್ಯೋ ಬೇಳೆ ಸಾರು ಅನ್ನ ಮತ್ತೆ ಇದನ್ನು ಹಾಕೊಂಡು ಉಂಡ್ರಕ್ಕೂ ಇನ್ನೂ ಟೇಸ್ಟ್ ಆಗುತ್ತಾ ಆಮೇಲೆ ನಮ್ಗೆ ಬೇಳೆ ಸಾರು ಬೇಡಪ್ಪ ಇದನ್ನ ಅಷ್ಟ ಊಟ ಮಾಡ್ತೀವಿ ಅಂತಂದ್ರೂ ಭಾಳ ಟೇಸ್ಟ್ ಆಗುತ್ತೆ ಆದ್ರೆ ಸ್ವಲ್ಪ ಹಾಕೋಬೇಕೆಲ್ಲ ಮೆಂತ್ಯ ಕಾಳು ಒಂದು 4 ಆಮೇಲೆ ಕಡೆ ಸಾಸಿವೆ ನಾನು ಇಲ್ಲಿ ಜಾಸ್ತಿ ಮಾಡಿಲ್ಲ ಹಂಗಂತಂದ್ರೆ ಸ್ವಲ್ಪ 1/2 ಟೀ ಸ್ಪೂನ್ ಅಷ್ಟು ಹಾಕೊಂಡಿನಿ ನೀವು ಮಾಡ್ಕೊಳ್ಳ್ರಿ ಸ್ವಲ್ಪ ಹಾಕೋರಿ ಜಾಸ್ತಿ ಏನು ಹಾಕಬೇಡ್ರಿ ಸ್ವಲ್ಪ ಹಾಕೋರಿ ಯಾಕಂದ್ರೆ ಮೆಂತ್ಯ ಕಾಳು ಸ್ವಲ್ಪ ಇದು ಒಗ್ರು ಹಾಕೈತಲ್ರಿ ಹಂಗಂತಂದ್ರೆ ಸ್ವಲ್ಪ ಕಡಿಮೆ ಹಾಕ್ರಿ ಜೀರಿಗೆ ಅಂತ ನೀವು ಎಷ್ಟು ಹಾಕಿದ್ರೆ ಟೇಸ್ಟ್ ಆಗತ್ತೈತ್ರಿ ಸೂಪರ್ ಆಗೈತ್ರಿ ಹೆಂಗಾಗೈತೆ ಆಸಿಪ ಏನು ಟೊಮೆಟೊ ಹಣ್ಣಿಂದ ಉಪ್ಪಿನಕಾಯಿ ಮಸ್ತ್ ಆಗೈತಿ ಯಾಕಂತ ಹೇಳಿದ್ರೆ ಬಾಯಿ ಕೈ ಹಿಡ್ಕೊಂಡ್ರಿ ಅವನು ಅನ್ನ ಕಲ್ಸ್ಕೋಬೇಕಂತ ನಾನು ಒಂದು ಬೌಲಿಗೆ ಎಲ್ಲ ತಗೊಂಡಿರ ಅದನ್ನ ಇವ ಅನ್ನ ಕಲ್ಸ್ಕೊಂಡು ಉಣ್ಬೇಕಂತಂದು ಅವ್ನು ಕೈ ಹಿಡ್ಕೊಂಡು ನಿಂತ್ಕೊಂಡ್ರಿ ಬಿಸಿ ಐತಿ ಅದು ಬಿಸಿ ಇದ್ರೂ ಬಿಡವಲ್ರಿ ಕೈ ಒಳಗೆ ಊಟ ಮಾಡ್ಬೇಕಂತ ಯಾಕಂದ್ರೆ ಟೇಸ್ಟ್ ಅಷ್ಟ ಚೆನ್ನಾಗೈತ್ರಿ ಅದು ಫ್ರೆಂಡ್ಸ ಸೂಪರ್ ಆಗೈತ್ರಿ ಮತ್ತು ನಿಮಗೂ ಚಲೋ ಅನಿಸಿತ್ತು ಅಂಥೇಳಿ ಅಂದ್ರೆ ಫ್ರೆಂಡ್ಸ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಂದು ಲೈಕ್ ಮಾಡಿರಿ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.